ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಪಾಪ ಸೋತರು ಅವರು ಆರ್ ಸಿ ಬಿ. ನಾನು ಬಂದ್ಬಿಟ್ಟೆ ನನ್ನ ಗಂಟೆ ಬಂದ್ಬಿಟ್ಟೆ, ಹುಗ್ಗಿಯವರೆಗೆ ಇರಲಿಲ್ಲ. ಸಿ ಯಾವಲ್ವೇ ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್ ಅಂತ ಇರಬೇಕು ಮುಖ್ಯ ಸರ್, ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್. ಲೋಹಿಯಾ ಹೇಳ್ತಿದ್ರು, ಲೋಹಿಯ ಒಂದು ಪುಸ್ತಕ ಬರೆದವ್ರ ಇದ್ರ ಮೇಲೆ, ಇಂಟರ್ವಲ್ ಬಿಟ್ವೀನ್ ಪಾಲಿಟಿಕ್ಸ್ ಅಂತ. ಗೊತ್ತಾಯ್ತಾ, ರಾಜಕೀಯ ಜಂಜಾಟದಲ್ಲೇ ಇರಬಾರ್ದು ಯಾವಾಗಲು. ನಿನ್ನೆ ಸೋಷಿಯಲ್ ಮೀಡಿಯಾ ಹೋಗಿದ್ದೆ. ಓಕೆ, ಐ ಟಿ ರೈಡ್. ಸಿ ನೋಡಪ್ಪ, ಐ ಟಿ ರೈಡ್ ಮಾಡೋದಕ್ಕೆ ನಮ್ದು ಇವ್ರ ಒದ್ದ ಇಲ್ಲ. ರಾಜಕೀಯ ದುರುದ್ದೇಶ ಇಟ್ಕೊಂಡು ಮಾಡಬೇಡಿ. ಎಲೆಕ್ಷನ್ ಟೈಮ್ನಲ್ಲಿ ಯಾಕೆ ಆಯ್ಕೆ ಮಾಡ್ಕೋತೀರಿ? ಬೇರೆ ಟೈಮ್ನಲ್ಲಿ ಸುಮ್ಮನಿರ್ತೀರಿ? ಎಲೆಕ್ಷನ್ ಟೈಮ್ನಲ್ಲಿ ನೀವು ಯಾರ ಮೇಲಾದ್ರೂ ಮಾಡಿ ಐ ಟಿ ರೈಡ್. ನಿಮ್ಗೆ ಇನ್ಫಾರ್ಮೇಶನ್ ಇದ್ರೆ, ಅಕ್ರಮ ಆಸ್ತಿ ಸಂಪಾದನೆ ಮಾಡೋರು ಇದ್ರೆ, ಇನ್ಕಮ್ ಟ್ಯಾಕ್ಸ್ ಕೊಡದೇ ಇರೋರು ಇದ್ರೆ ಮಾಡಿ, ಯಾರ ಮೇಲಾದ್ರೂ ಮಾಡಿ. ಆದರೆ ಚುನಾವಣಾ ಸಂದರ್ಭದಲ್ಲಿ ನೀವು ಮಾಡಿ ಎದುರಿಸೋದು, ಭಯದ ವಾತಾವರಣ ನಿರ್ಮಾಣ ಮಾಡೋದು ಇದು ಸರಿ ಇಲ್ಲ ಅಂತ ನನ್ನದು. ದಟ್ ಇಸ್ ಮೈ ಪಾಯಿಂಟ್. ಆಯ್ತು, ರೊಟೀನ್ ಆಗಿಯೇ ಮಾಡಲಪ್ಪ. ಯಡಿಯೂರಪ್ಪ ಅಂತ ದುಡ್ಡಿಲ್ವಾ? 25-30 ಕೋಟಿ ಹೆಂಗೆ ಎಂ ಎಲ್ ಎಗಳಿಗೆ ಕೊಡಕ್ಕೆ ಹೋಗಿದೆ? ಅವ್ರ ಮನೆ ರೈಡ್ ಮಾಡಲಿ ಮೊದಲು, ಅವ್ರ ಮಕ್ಕಳ ಮನೆ ರೈಡ್ ಮಾಡಲಿ. ಈಶ್ವರಪ್ಪ ದುಡ್ಡು ಎಣಿಸೋಕ್ಕೆ ಮಿಷಿನ್ ಇಟ್ಕೊಂಡಿದ್ದ, ಅವ್ರ ಮನೆ ರೈಡ್ ಮಾಡಲಿ. ಅದಕ್ಕೆ ಅವ್ರು ಬಿಟ್ಬಿಟ್ಟು ಇಲ್ಲೇ ಮಾಡ್ತಾರೆ. ದಟ್ ಇಸ್ ಮೈ ಪಾಯಿಂಟ್. ಭಯ ಅಲ್ಲ. ಹಿಂದೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಎಲೆಕ್ಷನ್ ಟೈಮ್ನಲ್ಲಿ ರೈಡ್ ಮಾಡಿರೋದು ಇದೆಯಾ ನಿದರ್ಶನ? ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ವೈ ಯು ಆರ್ ಸೆಲೆಕ್ಟಿಂಗ್? ನೀವು ಹೋದ ತಿಂಗಳು ಮಾಡರಿ, ಅದ್ರ ಹಿಂದಿನ ತಿಂಗಳು ಮಾಡರಿ, ದಿನ ಮಾಡರಿ. ಯುನೋ, ಬಾದಾಮಿನಲ್ಲಿ ನನಗೆ ಕೆಲಸ ಮಾಡಕ್ ಹೋಗಿದ್ದವ್ರು 4 ಜನದ ರೂಮ್ಗಳನ್ನ ರೈಡ್ ಮಾಡಿದ್ರು. ಇಬ್ರಾಹಿಂ, ಚನ್ನಾರೆಡ್ಡಿ, ತಿಮ್ಮಾಪುರ್, ಎಸ್ ಆರ್ ಪಾಟೀಲ್. ಅದೇ ಶ್ರೀರಾಮುಲು ಕಡೆಯವರು ಎಷ್ಟು ಜನ ಮಾಡಿದ್ರಿ? ನಮ್ಮವ್ರನ್ನ ಯಾಕ್ರಿ ಮಾಡಿದ್ರಿ? ಶ್ರೀರಾಮುಲು ಅವ್ರನ್ನು ಮಾಡಿದ್ರಿ? ಹೌದು, ಎದುರಿಸತಂತ್ರ ಎದುರಿಸಿ ಏನಾಗುತ್ತೆ, ನಮ್ಮ ಕಾರ್ಯಕರ್ತ ಎದುರ್ಕೊ ಓಡಾಡಬಾರ್ದು, ಮುಖಂಡರುಗಳು ಓಡಾಡಬಾರ್ದು, ಹಿಂಗ್ ಮಾಡೋದು. ಮತ್ತೆ ಯಾರು ನಮ್ಗೆ ಸಹಾಯ ಮಾಡೋರು ಮಾಡದೇ ಇರಬೇಕು. ಇದೆಲ್ಲ ಮಾಡಕ್ಕೆ ಇಲ್ಲ. ಇದು ಸಿ ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಆಗಬೇಕು ಅಂತ ಇರೋದು ಯಾವಾಗಲೂ. ಫೇರ್ ಅಂಡ್ ಫ್ರೀ, ಮುಕ್ತ ವಾತಾವರಣ ಇರಬೇಕು, ಫೇರ್ ಆಗಿರ್ಬೇಕು. ಅದು ಮಾಡಬೇಕಲ್ವಾ? ಅದು ಬಿಟ್ಬಿಟ್ಟು ನೀವು ಭಯದ ವಾತಾವರಣ ಕ್ರಿಯೇಟ್ ಮಾಡೋದು ಸರಿ ಇಲ್ಲ. ನರೇಂದ್ರ ಮೋದಿ ಅವರಿಗೆ ಇದು ಶೋಭೆ ಅಲ್ಲ. ಅದೇ ನಂಗೆ ಗೊತ್ತಿಲ್ಲ ಪದ ಅವ್ರು ಕೇಳ. ದೇವೇಗೌಡ ಸ್ಟೇಟ್ಮೆಂಟ್ ನನಗೆ ಕೇಳ್ಬೇಡ್ರಿ, ಪ್ಲೀಸ್ ಆಸ್ಕ್. ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರ್ತದೆ, ಯಾಕಂದ್ರೆ ನಮ್ಗೆ ಯಾರು ಸಹಾಯ, ಎಲೆಕ್ಷನ್ಗೆ ಸಹಾಯ ಮಾಡೋರು ಅವ್ರು ಯಾರು ಬರಲ್ಲ, ನಮ್ಗೆ ಕಾರ್ಯಕರ್ತರೆಲ್ಲ ಓಡಾಡಲ್ಲ, ಎಲ್ಲ ಕಡೆ ಎದುರ್ಕೊಂಡಿರ್ತವೆ. ಹಿಂಗೆ ಸ್ವಲ್ಪ ಮಟ್ಟಿಗೆ ಆಗುತ್ತೆ. ಬಟ್ ಅದರಿಂದ ಅವ್ರಿಗೆ ನಾವು ಗೆದ್ದುಬಿಡ್ತೀವಿ ಚುನಾವಣೆ ಅಂತ ಭ್ರಮೆಯಲ್ಲಿ ಇದ್ರೆ ಮೂರ್ಖರು ಅವರು. ಅಡ್ವಾಂಟೇಜ್ ಆಗದೇ ಇಲ್ಲ, ಡಿಸ್ಅಡ್ವಾಂಟೇಜ್ ಜಾಸ್ತಿ ಆಗಿದೆ. ಯಾರು ಇರ್ತಾರ, ಯಾರು ಬಿಡ್ತಾರ? ನಾವು ಮುದ್ದನಗೌಡರು ವಾಪಸ್ ತಗೋತಾರೆ. ನಾನು ನಿನ್ನೆ ಮಾತಾಡಿದ್ದೆ, ತಗತ್ತೀನಿ ಅಂತ ಹೇಳಿದಾರ ನಿನ್ನೆ ನನ್ನ ಜೊತೆ. ಏನು ಹೇಳಿಲ್ಲ ಅವ್ರಿಗೆ. ನೀವು ಕಾಂಗ್ರೆಸ್ ನ ಎಂ ಪಿ ಆಗಿದ್ದವರು, ಈಗ ನಿಮಗೆ ಅನ್ಯಾಯ ಆಗಿದೆ ನಿಜ, ಮುಂದೆ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು ಏನಾದ್ರು ಮಾಡೋಣ, ವಾಪಸ್ ತಗೊಳ್ಳಿ ಅಂತ ಹೇಳ್ತೀನಿ. ಮೈಸೂರಿನ ಮಟ್ಟಿಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸಮನ್ವಯತೆ ಬಂದಿದೆ ಅಂತ ಅನಿಸ್ತಾ ಇದೆ? ಬರ್ತದೆ ಕ್ರಮೇಣ, ಒಂದೇ ಸಾರಿ ಬರದೇ ಇರ್ಬೋದು, ಕ್ರಮೇಣ ಬರ್ತದೆ. ಯಾಕಂದ್ರೆ ಉಸ್ತುವಾರಿ ಸಚಿವ ಈಗ ನೋಡ್ರಿ,
ಜೆಡಿಎಸ್ನವ್ರು ಬಿಜೆಪಿ ಓಟ್ ಹಾಕಕ್ಕಾದ್ದ, ಕಾಂಗ್ರೆಸ್ನವ್ರು ಬಿಜೆಪಿ ಓಟ್ ಹಾಕಕ್ಕಾದ್ದ, ನಮಗೆ ಹಾಕ್ಬೇಕಲ್ವೇನಪ್ಪ, ನಮ್ಗೆ ಸಮನ್ವಯ ಬರ್ತದೆ. ಅದಕ್ಕೆ ನಾವು ಅನುಮಾನ ಪಡೋದು ಬೇಕಾಗಿಲ್ಲ. ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಅಂತ ಅನುಮಾನ ಪಡಬೇಕಾಗತ್ತೆ. ಬಿಜೆಪಿ ಶಿವಲಿಂಗಕ್ಕೆ ಬಿಜೆಪಿ ಶಿವಲಿಂಗಕ್ಕೆ ಬಿಜೆಪಿ